ಆರ್ ರಮೇಶ್ ಅವರು ಮತ್ತೆ ಸುಬ್ಬಣ್ಣ ಅವರು ನಮ್ಮ ಜನಾಂಗದಲ್ಲಿ ಬಿರುಕು ತರ್ತಾರೆ. ಇವಾಗ ಕರಗ ನಾವು ಒಂದ್ ತಿಂಗಳು ಮುಂಚೆ ಪ್ರಿಪೇರ್ ಆಗ್ತಾ ಇದ್ರಿ, ಇನ್ನ ಒಂದು ವಾರ ಇದೆ, ಏನಂದ್ರೆ ಏನು ಮಾಡಿಲ್ಲ, ಇಲ್ಲಿ ಫುಲ್ ಬಿರುಕು ತಂದು ಇಟ್ಬಿಟ್ಟಿದ್ದಾರೆ, ನಮ್ಮಲ್ಲಿ ಒಗ್ಗಟ್ಟು ಇಲ್ದಿರಂಗ್ ಮಾಡಿದ್ದಾರೆ. ಕರಗವನ್ನ ನಾವು ಆಚರಿಸ್ತಕ್ಕಂಥದ್ದು ಬನ್ನಿಕುಲದವರು ಏನು ತಿಳಿದ್ರು ಅಂತ ಹೇಳ್ತೀವಿ, ಅದು ಪಾರಂಪರೆಯಿಂದ ಬಂದಿರತಕ್ಕಂಥದ್ದು. ಇದರಲ್ಲಿ ಯಾರು ನಿಲ್ಲಿಸೋದಕ್ಕೂ ಆಗೋಲ್ಲ, ಯಾರು ಅಡ್ಡಿಪಡಿಸೋಕ್ಕೂ ಆಗೋಲ್ಲ. ಆ ಥರ ಆ ಥರ ಏನಾದ್ರು ಅಡ್ಡಿಪಡಿಸಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಾಗತ್ತೆ. ಇದ್ರಲ್ಲಿ ಇನ್ನೊಂದು ಏನ್ ಮಾಡ್ತಾರಂದ್ರೆ, ಇವರು ಯಾವ ತರ ತಗ್ಲಾಕೊಂಡಿದ್ದಾರೆ ಅಂದ್ರೆ, ಆತ್ರವಾಗಿ 2 ಕೋಟಿ ಹೊಡಿಯಕ್ಕೆ ಸರ್ಕಾರದ ಸಿಂಬಲ್ ಹಾಕೊಂಡು ಒಂದು ಲೆಟರ್ ರೆಡಿ ಮಾಡ್ತಾರೆ ಅಕೌಂಟ್ ಇದು ಮಾಡಕ್ಕೆ. ಆಮೇಲೆ ನಮ್ಮ ಧರ್ಮರಾಜ ಸ್ವಾಮಿ ದೇವಸ್ಥಾನದಲ್ಲಿ ಹಿಸ್ಟ್ರಿನಲ್ಲಿ ಉತ್ಸವ ಸಮಿತಿಗೆ ದುಡ್ಡು ಹಾಕಿಲ್ಲ BBMP ಅವರು. ಉತ್ಸವ ಸಮಿತಿ ಅಂತ ಹೇಳ್ಬಿಟ್ಟು ಇವರು ಒಂದು ಫೇಕ್ ಅಕೌಂಟ್ನ ಧರ್ಮರಾಜ ಸ್ವಾಮಿ ದೇವಸ್ಥಾನ ಹೆಸರಲ್ಲಿ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಇದನ್ನ ಬಿಪುರಮಲ್ಲಿ ಕ್ರಿಯೇಟ್ ಮಾಡಿ ಉತ್ಸವ ಸಮಿತಿ, ಅವ್ರಿಗೇನು 2 ಕೋಟಿ ತಿನ್ಬೇಕನ್ನೋ ಒಂದು ಉದ್ದೇಶ. ಈ ಸಮಿತಿಯನ್ನು ಮುಜರಾ ಇಲಾಖೆಯವರು ರಚಿಸಿ ಸ್ಥಾಪಿಸಿದ್ದಾರೆ. ಈಗ ಇಲ್ಲಿ ಹೋದ ವರ್ಷ ಕೆಲವು ಕರೆಗಳು ಮಾಡಿದ ಸಂದರ್ಭದಲ್ಲಿ ಕೆಲವು ಸಮಿತಿಯ ಸದಸ್ಯರು ಇರ್ಬೋದು ಮತ್ತು ನಮ್ಮ ಸಾರ್ವಜನಿಕರು ಇರ್ಬೋದು, ಅವರು ಒಂದು ನನ್ನ ಹತ್ರ ಬಂದು ಕೆಲವು ಅಹವಾಲನ್ನು ಕೊಟ್ಟಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರಲ್ಲ, ಇದಕ್ಕೆ ಈ 17 ಜನ ಮತ್ತೆ PR ರಮೇಶ್ ಸುಬ್ಬಣ್ಣನೇ ಜವಾಬ್ದಾರರು. ಮತ್ತೆ ಅವರು 17 ಜನ, ಇವಾಗ ಅವ್ರಿಗೇನು ಅಧಿಕಾರ ಅನುಭವಿಸ್ಬೇಕಾಗಿತ್ತು, 17 ಜನ ಟೀಮ್ ಏನ್ ಮಾಡಿದ್ದಾರೆ, ಅವರು ಇದನ್ನ ಇಷ್ಟೆಲ್ಲ ಇದು ಮಾಡ್ತಾ ಇದಾರೆ ಸರ್, ಅದು ಲಿಸ್ಟ್ ಇಲ್ಲಿದೆ ನೋಡಿ. ಅದನ್ನು ಸಂಪೂರ್ಣ ನೋಡಿ ಇದರಲ್ಲಿ ಏನಾದರೂ ಮಿಸ್ಅಪ್ರೋಪ್ರೇಷನ್ ಏನಾದರೂ ದುರ್ಬಳಕೆ ಆಗಿದ್ದರೆ, ಅಧಿಕಾರ ದುರ್ಬಳಕೆ ಆಗಿದ್ದರೆ ಇದನ್ನು ಅಧಿಕಾರಿಗಳು ಏನು ಇಲಾಖೆಗಳಿದೆ ಅವರು ಅದನ್ನು ಪರಾಮರ್ಶಿಸಿ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ ಅಷ್ಟೇ. ಸ್ಪೀಡ್ ಬಾಕ್ಸ್ ತಗೊಂಡೋಗೋದು, ಅಧಿಕಾರಿಗಳ ಹತ್ರ ಒಂದು ಐಷಾರಾಮಿ ಕಾರ್ಗಳಲ್ಲಿ ಹೋಗೋದು, ನಾವು ಜನಾಂಗಕ್ಕೆ ದೊಡ್ಡವರು, ನಮಗೆ ದುಡ್ಡು ರಿಲೀಸ್ ಮಾಡಿ, ನಮ್ಮ ಹತ್ರ ಜನಾಂಗ ಇದೆ ಅಂತ ಹೇಳೋದು, ಇವ್ರ ಹತ್ರ ಒಂದು 20 ಜನ 30 ಜನ ತೋರಿಸೋದು, ಇದು ಈ ಸ್ಕೀಮ್ ಮಾಡ್ಕೊಂಡು ಇವ್ರು ಹೋಗ್ತಾ ಇದಾರೆ. ನಾನು ಇದನ್ನ ಹೇಳ್ಬಾರ್ದು, ಬೆಳಕಿಗೆ ತರಬಾರ್ದು ಅಂತ ಇದ್ದೆ. ತಾರತಮ್ಯ ಇತ್ತು ಅಂದ್ರೆ, ಅವ್ರು ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ತಪ್ಪಿತ್ತು ಅಂದ್ರೆ ಆಗ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ, ಯಾರು ಇಲಾಖೆಯವ್ರು ಮಾಡಬೇಕು. ಹಾಗಾಗಿ ಇದರಲ್ಲಿ ಯಾವುದೇ ನಾವು ತಪ್ಪುಗಳು ಮಾಡ್ತಕ್ಕಂಥವ್ರು ಯಾರೇ ಆದರೂ ಸಾರ್ವಜನಿಕ ಹಣವನ್ನು ದುರುಪಯೋಗ ಪಡಿಸ್ಕೊಂಡಾಗ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರದ ಇಲಾಖೆಗಳಿದೆ, ಆ ಇಲಾಖೆಗಳು ಆ ಕೆಲಸವನ್ನು ಮಾಡ್ತಾರೆ. ಇವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಏನಪ್ಪ ಇವನು ಯಾರಿಗೂ ದುಡ್ಡು ತಿನ್ನಕ್ ಬಿಡಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಇನ್ನ ಓಪನ್ ಆಗಿ ಹೇಳಿದ್ದೀನಿ, ನಾನು ಈ ದೇವಸ್ಥಾನ ಅಧ್ಯಕ್ಷ ಆಗಿರಿಯಿಂದ ನಾನು ಇದರಲ್ಲೇ ಇದು ಮಾಡಬೇಕು ಅನ್ನೋದಿಲ್ಲ, ಆ ತಾಯಿ ನನ್ನ ಕರ್ಕೊಂಡೈತೆ, ಆ ಸೇವೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ, ತಪ್ಪು ಮಾಡಿದ್ರೆ ಯಾಕೆ ಅವರು ಆವಾಗ ಹೇಳ್ಕೋಬೇಕಿತ್ತಲ್ಲ. ಹಾಗೆ ಕರಗ ನಡೆದೇ ನಡೆಯುತ್ತೆ, ಸರ್ಕಾರ ಯಾವುದೇ ಥರದಲ್ಲೂ ಎಂಥ ಒಂದು ವ್ಯಕ್ತಿಗಳಿಗೂ ಇದಕ್ಕೆ ಅಡ್ಡಿಪಡಿಸೋದಕ್ಕೆ ಬಿಡೋದಿಲ್ಲ. ಆ ಥರ ಏನಾದ್ರು ಅಡ್ಡಿಪಡಿಸಿದ್ರೆ ಯಾರಾದರೂ ಬಂದು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಾರೆ.